ಅಯೋಧ್ಯೆಯಲ್ಲಿ ರಾಮ ಮಂದಿರ, ರಾಮನಗರದಲ್ಲೂ ರಾಮ ಮಂದಿರ ನಿರ್ಮಾಣವಾಗುತ್ತಾ? ಹೌದು, ಇಂಥದೊಂದು ಪ್ರಶ್ನೆ ಉದ್ಭವಿಸೋಕೆ ಕಾರಣವಾಗಿರೋದು ರಾಮನಗರ ಉಸ್ತುವಾರಿ ಸಚಿವರಾದಂಥ ಅಶ್ವತ್ಥನಾರಾಯಣ ಅವರು ಸರ್ಕಾರದ ಮುಂದೆ ಇಟ್ಟಿರುವಂಥ ಒಂದು ಪ್ರಸ್ತಾಪ. ರಾಮನಗರದಲ್ಲಿ ಇರ್ತಕ್ಕಂಥ ರಾಮದೇವರ ಬೆಟ್ಟವನ್ನು ಅಭಿವೃದ್ಧಿಪಡಿಸಬೇಕು, 19 ಎಕರೆ ಜಾಗದಲ್ಲಿ ಇರ್ತಕ್ಕಂಥ ಬೆಟ್ಟವನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಭವ್ಯವಾದಂತಹ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು. ಹೀಗಾಗಿ ಸರ್ಕಾರ ಒಂದು ಸಮಿತಿಯನ್ನು ರಚಿಸಬೇಕು ಅಂತ ಉಸ್ತುವಾರಿ ಸಚಿವರಾದಂತಹ ಅಶ್ವತ್ಥನಾರಾಯಣ ಅವರು ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಹಾಗಾದರೆ ರಾಮದೇವರ ಬೆಟ್ಟಕ್ಕೆ ಇರತಕ್ಕಂಥ ಐತಿಹ್ಯ ಏನು ಅಂತ ನಾವು ನೋಡ್ತಾ ಹೋದರೆ, ಆ ಬೆಟ್ಟವನ್ನು ವಾನರನಾಗಿದ್ದಂತಹ ಸುಗ್ರೀವ ಪ್ರತಿಷ್ಠಾಪಿಸಿದ್ದಾನೆ ಅನ್ನುವಂಥ ಒಂದು ಐತಿಹ್ಯ ಇದೆ. ಅದರ ಜೊತೆ ಜೊತೆಗೆ ವನವಾಸದ ಸಂದರ್ಭದಲ್ಲಿ ರಾಮ, ಲಕ್ಷ್ಮಣ ಹಾಗೂ ಸೀತೆ ಮೂರು ಜನ ಅಲ್ಲಿ 1 ವರ್ಷಕ್ಕೂ ಹೆಚ್ಚು ಕಾಲ ಇದ್ರಂತೆ. ಇದರಿಂದನೇ ಅಲ್ಲಿ ಲಕ್ಷ್ಮಣಕುಂಡ ಅನ್ನುವಂಥ ಒಂದು ಸ್ಥಳವು ಕೂಡ ಹುಟ್ಟುಕೊಂಡಿದೆ, ಅದನ್ನು ಈಗಲೂ ಕೂಡ ಕಾಣಬಹುದು. ಹೀಗಾಗಿ ರಾಮನಗರದ ರಾಮದೇವರ ಬೆಟ್ಟವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಸರ್ಕಾರದ ಮುಂದೆ ಸಚಿವರು ಒಂದು ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಹಾಗಾದರೆ ಈ ಕುರಿತಂತೆ ಸಚಿವ ಅಶ್ವತ್ಥನಾರಾಯಣ ಅವರು ಹೇಳಿದ್ದೇನು ಕೇಳೋಣ ಬನ್ನಿ. ರಾಮನ ಪ್ರೇರೇಪಣೆ, ರಾಮ ವನವಾಸದಲ್ಲಿ ವಾಸ ಮಾಡಿದಂಥ ಒಂದು ಸ್ಥಳ ರಾಮದೇವರ ಬೆಟ್ಟದಲ್ಲಿರುವಂಥ ರಾಮನ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಸರ್ಕಾರ ಸಂಪೂರ್ಣವಾಗಿ ಬದ್ಧರಾಗಿದ್ದೀವಿ. ಈ ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದರ ಸಂಪೂರ್ಣ ಪುನರ್ನಿರ್ಮಾಣ ಆಗಬೇಕು. ಯೋಗಿ ಆದಿತ್ಯನಾಥರು ಇಲ್ಲಿಗೆ ಬರುವಂಥದ್ದಾಗುತ್ತೆ, ಅದರ ಪುನರ್ನಿರ್ಮಾಣ ಮಾಡ್ತೀವಿ. ಇವತ್ತು ದಕ್ಷಿಣ ಭಾರತದಲ್ಲೂ ಹೇಗೆ ರಾಮ ಜನ್ಮಭೂಮಿಯಲ್ಲಿ ರಾಮ ದೇವಸ್ಥಾನ ಇದೆಯೋ ಅದೇ ರೀತಿ ನಮ್ಮ ರಾಮನಗರದಲ್ಲೂ ರಾಮನ ದೇವಸ್ಥಾನ ನಿರ್ಮಾಣವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಇತ್ತ ಸಚಿವರು ಹೀಗೆ ಹೇಳಿದ್ದೆ ತಡ, ಅತ್ತ JDS ನಾಯಕ ಮಾಜಿ CM ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ ನೀವು? ಈಗ ನಿಮಗೆ ನೆನಪಾಯ್ತಾ? ಯಾಕಾಗಿ ಯಾರೋ ದೂರದ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವ್ರನ್ನ ಕರೆತಂದು ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡೋದು ಯಾಕೆ? ಇಲ್ಲಿಯೇ ಬೇರೆ ಬೇರೆ ಧಾರ್ಮಿಕ ಗುರುಗಳಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದಷ್ಟೇ ಅಲ್ಲ, ಇದೆಲ್ಲವೂ ಕೂಡ ಚುನಾವಣೆಗೋಸ್ಕರ ಮಾಡ್ತಾ ಇರತಕ್ಕಂಥ ಒಂದು ಗಿಮಿಕ್, ಜನರೇ ಉತ್ತರ ಕೊಡ್ತಾರೆ ಅನ್ನುವಂಥ ಒಂದು ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಮಾಜಿ CM ಕುಮಾರಸ್ವಾಮಿ ಅವರು ಹೇಳಿದ್ದೇನು ಬನ್ನಿ ಕೇಳು. ಇವರು ರಾಮನಗರದಲ್ಲಿ ಬಂದು ಈಗ 3.5 ವರ್ಷದಲ್ಲಿ ಏನು ಮಾಡಿದೆ, ಈಗ ಬಂದು ರಾಮ ಮಂದಿರ ಕಟ್ಟಿಸ್ತಾರ? ನಮ್ಮ ರಾಜ್ಯ ದರಿದ್ರ ರಾಜ್ಯ ಅಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕರ್ಕೊಂಬಂದು ಇಲ್ಲಿ ಫೌಂಡೇಶನ್ ಹಾಕೋದು ಅವಶ್ಯಕತೆ ಇಲ್ಲ. ರಾಮನಗರದಲ್ಲಿ ನಮ್ಮ ಆದಿಚುಂಚನಗಿರಿ ಮಠದ ಮಠಾಧೀಶ್ವರರು, ಸುತ್ತೂರಿನ ಮಠಾಧೀಶ್ವರನ್ನ ಅವ್ರನ್ನ ಕರೆದು ಇವರೇನು ಮಾಡಬೇಕಾಗಿಲ್ಲ, ನನ್ನ ಕ್ಷೇತ್ರಕ್ಕೆ ಬಂದು ರಾಮ ಮಂದಿರ ಕಟ್ಟಬೇಕು ಅನ್ನೋದಿದ್ದರೆ ನಾನೇ ನಿಂತು ಖುದ್ದು ಉತ್ತರ ಪ್ರದೇಶದ ಯೋಗಿ ಕರ್ಕೊಂಬಂದು ಹಾಕ್ಸೋದಲ್ಲ ಮುಖ್ಯಮಂತ್ರಿನ, ನಮ್ಮ ರಾಜ್ಯದ ಒಕ್ಕಲಿಗರ ಸ್ವಾಮೀಜಿ ಇರ್ಬೋದು, ಕನಕಪೀಠದ ಸ್ವಾಮೀಜಿ ಇರ್ಬೋದು, ಅಲ್ಲಿಂದ ನಮ್ಮ ಸುತ್ತೂರು ಮಠ ಸ್ವಾಮಿಗಳಿರ್ಬೋದು, ಅವರ ನೇತೃತ್ವದಲ್ಲೇ ಕರೆಸಿ ರಾಮ ಮಂದಿರ ಕಟ್ಟಬೇಕು ಅಂದರೆ ಕಟ್ತಕ್ಕಂಥ ಸವಾಲನ್ನ ಸ್ವೀಕಾರ ಮಾಡ್ತೀನಿ. ನನಗೆ ಬೇಕಾಗಿರೋದು ಇವತ್ತು ರಾಮ ಮಂದಿರದ ಪ್ರತಿಮೆ ನಿಲ್ಲಿಸೋದಲ್ಲ, ಜೀವಂತ ಪ್ರತಿಮೆಗಳಿದ್ದಾವೆ ರಾಜ್ಯದಲ್ಲಿ. ಇವತ್ತು ಜೀವನ ಮಾಡೋಕ್ಕಾಗದೆ ಇವತ್ತು ಯಾವ ಪರಿತಾಪದಲ್ಲಿದ್ದಾರೆ, ಆ ನಿಜವಾದ ಪ್ರತಿಮೆಗಳಿದ್ದಾವಲ್ಲ ಇಲ್ಲಿ ಹಿಂದೆ ನಿಂತ್ಕೊಂಡವ್ರು ನೋಡಿ, ಮನೆ ಇಲ್ಲ, ಬದುಕಲಿಕ್ಕೆ ಯಾವ ಇವತ್ತು ಯಾವ ಪರಿಸ್ಥಿತಿ ಇದೆ, ಈ ಒಂದು ನೋವಿನಲ್ಲಿರ್ತಕ್ಕಂಥ ಈ ನಿಜವಾದ ಪ್ರತಿಮೆ ರಾಮನ ಜೀವನ ಮಾಡ್ತವರಲ್ಲ, ಅವ್ರ ಬದುಕನ್ನು ಕಟ್ಟಿದ ಮೇಲೆ ರಾಮ ಮಂದಿರ ರಾಮನ ಬೆಟ್ಟದಲ್ಲಿ ಕಟ್ಟೋದು ನನಗೆ ಗೊತ್ತಿದೆ. ನನ್ನ ಕ್ಷೇತ್ರದಲ್ಲಿ ಬಂದು ಇವ್ರು ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯದ ಹಲವಾರು ಮಾನ್ಯರಿದ್ದಾರೆ, ಅವ್ರ ನೇತೃತ್ವದಲ್ಲಿ ಕಟ್ಟೋಣ ಅಂತ. ಇನ್ನು KPCC ಅಧ್ಯಕ್ಷ DK ಶಿವಕುಮಾರ್ ಕೂಡ ಈ ಕುರಿತಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತರ ವ್ಯಂಗ್ಯವಾಗಿ ಸಚಿವ ಅಶ್ವತ್ಥನಾರಾಯಣ ವಿರುದ್ಧ ಮಾತನಾಡಿದ್ದಾರೆ. ಅಶ್ವತ್ಥನಾರಾಯಣ ಅವರು ಆ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅಲ್ಲಿ ರಾಮನ ಮಂದಿರ ಬೇಕಾದರೂ ಮಾಡಲಿ, ಸೀತೆಯ ಮಂದಿರ ಬೇಕಾದರೂ ಮಾಡಲಿ, ಅಥವಾ ಶಿವನ ಮಂದಿರ ಬೇಕಾದರೂ ಮಾಡಲಿ, ಅದು ಬೇಡ ಅಂತಂದರೆ ಅಶ್ವತ್ಥನಾರಾಯಣ ಮಂದಿರ ಬೇಕಾದರೂ ಮಾಡಲಿ ಅನ್ನೋ ಮೂಲಕ ವ್ಯಂಗ್ಯವನ್ನು ಆಡಿದ್ದಾರೆ DK ಶಿವಕುಮಾರ್ ಅವರು. ಕಟ್ಟದ್ ಬೇಡ ಅಂತ ಯಾರು ತಡ್ಕೊಂಡಿದ್ದಾರೆ ಅವ್ರಿಗೆ? ಅವ್ರಿಗೆ ಈಗ ಪಾಪ ಅವರು ಜಿಲ್ಲಾ ಮಂತ್ರಿ, ಅವ್ರು ಕಟ್ಟಬೇಡ ಅಂತ ಯಾರು ಹೇಳ್ತಾ ಇದ್ದಾರೆ? ಅವ್ರಿಗೆ ಯಾರು ನಾವು ತಡಿತೀವ?
ರಾಮ ಮಂದಿರ ಕಟ್ಲಿ ಸೀತಾ ಮಂದಿರ ಕಟ್ಲಿ ಆಂಜನೇಯ ಮಂದಿರ ಕಟ್ಲಿ ಶಿವನ ಮಂದಿರ ಕಟ್ಲಿ ಅಶ್ವತ್ಥ ನಾರಾಯಣದ ಮಂದಿರ ಕಟ್ಲಿ ನಮಗೆ ಏನು ಬೇಜಾರೇನಿಲ್ಲ ನಾರಾಯಣ ಹಾಗಾದ್ರೆ ರಾಮನಗರದಲ್ಲೂ ರಾಮ ಮಂದಿರದ ರೀತಿಯ ಒಂದು ಭವ್ಯವಾದ ಮಂದಿರ ಬರುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ತಕ್ಕಂಥ ಪ್ರಶ್ನೆ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಲಾಗಿದೆ ಸಮಿತಿಯನ್ನು ರಚಿಸಿ ಅಂತ ಆದರೆ ಅದು ಮುಂದಿನ ದಿವಸಗಳಲ್ಲಿ ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನುವಂಥ ಸದ್ಯಕ್ಕಿರ್ತಕ್ಕಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ನಿರಂತರ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಕರ್ನಾಟಕ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್